ಸ್ವಾಗತ. ನಾನು ಬೆನಿಟಾ. ಮೊದಲಿಗೆ ಮುಖ್ಯ ಅಂಶಗಳು. ವೀಕೆಂಡ್ ಕರ್ಫ್ಯೂಗೆ ವಿಜಯನಗರ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಂಬಲ ನೀಡಿದ ಜನ. ಹುಣಸೂರಿನ ಹಲವಡಿ ಕರ್ನಾಟಕ ರಾಜ್ಯ ರೈತ ಸಂಘದ ನೂತನ ಘಟಕವನ್ನು ಉದ್ಘಾಟಿಸಲಾಯಿತು. ವೀಕೆಂಡ್ ಕರ್ಫ್ಯೂಗೆ ವಿಜಯನಗರ ಜಿಲ್ಲೆಯಲ್ಲಿ ಸಂಪೂರ್ಣ ಬೆಂಬಲ ನೀಡಿದ ಜನ. ಇದೇ ವೇಳೆ ಪೊಲೀಸ್ ಸಿಬ್ಬಂದಿ ಮತ್ತು ಸ್ಥಳೀಯ ಮುಖಂಡರು ತಮ್ಮ ಅಭಿಪ್ರಾಯವನ್ನು ನಮ್ಮ ಜಿಟಿವಿ ಹುಣಸೂರು ವಾಹಿನಿಯ ಜೊತೆ ಹಂಚಿಕೊಂಡರು. ಬಟ್ ನಾ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ಕಾರ ಏನಿದು ವೀಕೆಂಡ್ ಕರ್ಫ್ಯೂ ಮಾಡಿ ಎಲ್ಲರೂ ಸಹಕಾರ ಕೊಡಬೇಕು ಅಂದ್ಕೊಂಡು ಅದನ್ನು ಅವರ ಸಮಸ್ಯೆಗಳನ್ನು ಪರಿಗಣಿಸಿ ಸರ್ಕಾರ ಅವ್ರಿಗೆ ಸಹಕಾರ ಕೊಡಬೇಕಂತ ಸರ್ಕಾರಕ್ಕೊಂದು ಮನವಿ. ಆಮೇಲೆ ಜನಗಳು ಈ ಪೊಲೀಸ್ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕಂತ ಸಾರ್ವಜನಿಕರಲ್ಲಿ ವಿನಂತಿ. ಸರ್, ನಮ್ಮದು ಬಂದು ಬಸವನದುರ್ಗ ಆಗ್ತದೆ ಹೊಸಪೇಟೆ ಆಕಾಂಕ್ಷಿ ಅವ್ರನ್ನ ಏನು ಮಾತಾಡ್ತಾ ಕೇಳಿ ಈ ಲಾಕ್ಡೌನ್ ಎಫೆಕ್ಟ್ ಏನಾಗ್ತಾ ಬನ್ನಿ, ದಯವಿಟ್ಟು ಸುಮ್ಮ ಸುಮ್ಮನೆ ಬಂದು ಹೊರಗಡೆ ಎಲ್ಲ ಜನರಿಗೆ ತೊಂದರೆ ಕೊಡಬೇಡಿ, ಪೊಲೀಸ್ ಸಿಬ್ಬಂದಿಗೆ ತೊಂದರೆ ಕೊಡಬೇಡಿ. ಪೊಲೀಸರು ನಮ್ಗೆ ಹೆಂಗೆ ಸಹಕಾರ ಮಾಡ್ತಾರೆ, ನಾವು ಅವ್ರಿಗೆ ಸಹಕಾರ ಮಾಡಿದಂತ ಅಂದರೆ ಅವರಿಗೆ ನಮಗೆ ಒಂದು ಪ್ರಾಣವನ್ನು ಉತ್ತಮಗೊಳಿಸಲು ಕೊಡಬೇಕು ಅಂತ ನಮ್ಮಲ್ಲಿ ಜನಗಳಿಗೆ ಈ ಮಕ್ಕಳು ಏನು ಅಷ್ಟಪಡ್ತಾರೆ. ಸರ್, ಜನರಿಗಂತೂ ಭಾಳ ನಷ್ಟ ಆಗಿದೆ. ಈ ಕಾರಣದಿಂದ ಬಂದಪ್ಪ ಅಂದರೆ ಬಡ ಕುಟುಂಬರು, ರೈತರಿಗೆ, ಬೀದಿ ವ್ಯಾಪಾರಿಗಳಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗಿರೋದಿಲ್ಲಿ. ಹೇ ಸರ್, ಇದನ್ನು ಎಲ್ಲ ಕೇಂದ್ರ ಸರ್ಕಾರ ಆಯಿತು, ರಾಜ್ಯ ಸರ್ಕಾರ ಆಗಿರ್ಬೋದು, ಇದನ್ನು ಗಮನದಲ್ಲಿಟ್ಟುಕೊಂಡು ಇದರಿಂದ ಯಾವುದೋ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದೋ ಒಂದು ಮಾಡೋದ್ರಿಂದ ನಮ್ಮನ್ನು ಸ್ನೇಹಿತರೆ, ನಮ್ಮ ಗೋಳವಾಡಿನ ಭಾರತೀಯವರು ಆಕಾಂಕ್ಷಿ ಕರ್ನಾಟಕ ಕ್ಷೇಮಾಭಿವೃದ್ಧಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷ ವಿಜಯನಗರ ಜಿಲ್ಲಾಧ್ಯಕ್ಷರು, ನಮಸ್ಕಾರ. ನಮಗೆ ನೌಕರಿ ಮಾಡೋಕ್ಕೆ ಭಾಳ ಒತ್ತಡ ಬರ್ತಾ ಇತ್ತು, ಆದರೆ ಈ ಸಾರಿ ಸ್ವಲ್ಪ ಲಾಕ್ಡೌನ್ನಲ್ಲಿ ಜನಗಳು ಅರ್ಥೋಸ್ಬಿಟ್ಟಿದ್ದಾರೆ. ಈ ಮಹಾಮಾರಿ ಕರೋನಾ ಕಾಯಿಲೆಯಲ್ಲಿ ಎಷ್ಟು ಜನ ಹಿಂಸೆ ಪಡ್ತಿದ್ದಾರೆ, ತೊಂದರೆ ಅನುಭವಿಸ್ತಿದ್ದಾರೆ, ಅದ್ರ ತಕ್ಕಂತೆ ನಾವು ಸ್ವಲ್ಪ ಅವೇರ್ನೆಸ್ ಮಾಡೋದ್ರಿಂದ ಅವರು ಪಬ್ಲಿಕ್ಕು ಊಟಕ್ಕೆ ಮಾಸ್ಕ್ ಹಾಕ್ಕೊಂಡು ತಿರುಗಾಡ್ತಿದ್ದಾರೆ. ಅನವಶ್ಯಕವಾಗಿ ಯಾರು ಬರ್ತಾ ಇಲ್ಲ. ಮತ್ತು ಆಸ್ಪತ್ರೆಗೆ ಎಸೆನ್ಷಿಯಲ್ ಸರ್ವಿಸ್ಗೆ ಏನು ಬೇಕಾಗುತ್ತೆ, ಒಂದು ಏನಾದರೂ ಒಂದು ಆಹಾರ ಪಾರ್ಸಲ್ ಮಾಡ್ಕೊಳ್ಳೋದಕ್ಕಾಗಿ, ಮತ್ತು ಮೆಡಿಸಿನ್ ಸಿಕ್ಸ್ ತೊಗೊಳೋದಕ್ಕಾಗಿ, ಏನೋ ಕಾಯಿಲೆ ಬಂದಿರೋದಕ್ಕೆ ಆಸ್ಪತ್ರೆಗೆ ಹೋಗೋದಕ್ಕಾಗಿ ಅಷ್ಟಕ್ಕೆ ಮಾತ್ರ ಹೊರಗಡೆ ಜನ ಬರ್ತಿದ್ದಾರೆ. ಅದು ಬಿಟ್ಟರೆ ಅಂತೂ ಬೇರೆ ಅನವಶ್ಯಕವಾದಂತೂ ಯಾರು ಬರ್ತಾ ಇಲ್ಲ. ಹಂಗೆ ಏನಾದರೂ ಬಂದಿದ್ದು ನಾವು ಕಂಡು ಬಂದಾಗ ವೆಹಿಕಲ್ಗಳು ಚೆಕ್ ಮಾಡ್ತಿದ್ದೀವಿ. ಆಮೇಲೆ ಮಕ್ಕಳಿಗೆ ಮಾಸ್ಕ್ ಹಾಕಿಲ್ಲ ಅದಲ್ಲ ಅಂತೇಳಿ ನಾವೆಲ್ಲ ಫೈನ್ ಹಾಕಿ ಅವರಿಗೆಲ್ಲ ದಂಡ ಕಟ್ಟಿಸ್ತಿದ್ದೀವಿ ಸರ್ಕಾರಕ್ಕೆ ನಮ್ಮ ಇದರಿಂದ. ಅದರಲ್ಲಿ ನಮ್ಮ ಸಾರ್ವಜನಿಕರ ಸಹಕಾರ ನಮಗೆ ಕೊಡ್ತಾ ಇದ್ದಾರೆ, ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ತಿಳಿದ ಸ್ವಲ್ಪ ಜನರಿಗೆ ಹೋದ ವಾರ ಆಗಿದೆಯಲ್ಲ, ಆ ಲಾಕ್ಡೌನ್ಗೆ ಇವತ್ತು ಏನು ವ್ಯತ್ಯಾಸ ಇದೆ? ಇಲ್ಲ, ಸ್ವಲ್ಪ ಸುಧಾರಣೆ ಆಗಿದೆ ಅಂತ ಅನಿಸುತ್ತೆ. ನಾವು ಪೊಲೀಸ್ ಇಲಾಖೆಯಲ್ಲೂ ನಾವೆಲ್ಲ ನೋಡ್ತಿದ್ದೀವಲ್ಲ, ಹೋದ ಸಾರಿ ಫಸ್ಟ್ ವೀಕೆಂಡ್ ಆದಾಗ ಅಷ್ಟು, ಈ ವಾರ ಆದಾಗ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ. ಎಲ್ಲ ತಿಳುವಳಿಕೆ ಬಂದಿದೆ ಜನಕ್ಕೆ, ಎಲ್ಲ ಸಾರ್ವಜನಿಕರಿಗೆ ಸಹಕಾರವೂ ಬೇಕು. ನಾವು ಅರ್ಥ ಮಾಡಬೇಕಾಗುತ್ತೆ, ಎಲ್ಲರ ಸಹಕಾರ, ಮೀಡಿಯಾದವ್ರ ಸಹಕಾರವೂ ನಮಗೆ ಬೇಕು. ನಿಮ್ಮೆಲ್ಲರ ಸಹಕಾರ, ಸಾರ್ವಜನಿಕ ಸಹಕಾರದಿಂದ ನಾವು ನೌಕರಿ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲರ ಸಹಕಾರದಿಂದ ನಾವು ಪ್ರಯತ್ನ ಮಾಡಿ ಈ ಮಹಾಮಾರಿ ಕಾರಣನ ಓಡಿಸ್ಬೇಕು, ಮತ್ತು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡೋದಕ್ಕೆ ನಾವು ಒಂದು ದೃಢ ನಿರ್ಧಾರ ಮಾಡ್ತೀವಿ. ಎಲ್ಲರ ಕಷ್ಟಪಟ್ಟು ಇದನ್ನು ಮಾಡೋಣ. ಹುಣಸೂರು ತಾಲೂಕಿನ ದಲ್ಲಾಳು ಕೊಪ್ಪಲು ಹಾಗೂ ಚಲ್ಲಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗ್ರಾಮ ಘಟಕಗಳ ಉದ್ಘಾಟನಾ ಸಮಾರಂಭವು ನೆರವೇರಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರು ಅಧ್ಯಕ್ಷತೆ ವಹಿಸಿಕೊಂಡು ಸಂಘದ ಮುಖ್ಯ ಉದ್ದೇಶಗಳ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಹಾಗೂ ಜಿಲ್ಲಾಧ್ಯಕ್ಷರಾದ ವಸೂರು ಕುಮಾರ್ ಅವರು ರೈತರ ಹಿತಕ್ಕಾಗಿ, ರೈತರ ಹೇಳಿಕೆಗಾಗಿ ಯುವಕರು, ರೈತರು ಸಂಘಟನೆಯಲ್ಲಿ ತೊಡಗಿ ಸಂಘವನ್ನು ಬೆಳೆಸಿಕೊಂಡು ಹೋಗಲು ಯುವಕರಿಗೆ ಕರೆ ಕೊಟ್ಟರು. ಅದಕ್ಕೆ ಬೇಕಾದಂತ ದುಡ್ಡು ಅವ್ರು ಕೊಡಬೇಕು. ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಡ್ಲಿ, ಜಾಸ್ತಿ ಕೊಡೋದ್ಬೇಡ. ನಾವು ಕೊಟ್ಟಿರ್ತೀವಿ ತೆರಿಗೆ ಇರುತ್ತಲ್ಲಿ ಟ್ಯಾಕ್ಸ್, ಅದನ್ನೆಲ್ಲ ಹಳ್ಳಿ ಹಂಚ್ಬಿಡಿ. ಒಂದು ಪಂಚಾಯತಿ 2 ಕೋಟಿ 3 ಕೋಟಿ ಒಂದು ವಸ್ತು ಕೊಡ್ಬೋದು. ನೀವೇ ಹಣಕಾಸು ಮಾಡಬೋದಲ್ವಾ? ಮೋರಿ ರಿಪೇರಿ ನೀವೇ ಮಾಡ್ಬೋದು, ಬಿತ್ತನೆ ಬೀಜ ಕೊಟ್ಟರೆ ನೀವೇ ಮಾಡ್ಬೋದು, ಮೇಸ್ಟ್ರಿಗೆ ನಿಯಂತ್ರಣ ನೀವೇ ಮಾಡ್ಬೋದು, ಆಸ್ಪತ್ರೆ ಡಾಕ್ಟರ್ ನಿಯಂತ್ರಣ ಏನೇನು ಮಾಡ್ಬೋದು, ಅಂದ್ರೆ ಕ್ರಮ ತಗೋಬಹುದು ಅಲ್ವಾ? ಇಲ್ಲಿ ಭ್ರಷ್ಟಾಚಾರ ಮಾಡಿ ಚೇರ್ಮನ್ 1,000 ತಿಂಗಳು ನಮ್ಗೆ ಗೊತ್ತೆ ಹೆಚ್ಚು ಚಳವಳಿ ಮಾಡಬೇಕು. ವಿಧಾನಸೌಧದಲ್ಲಿ 3 ಗಂಟೆ ತಿಂದಿರಬೇಕಾಗಲ್ಲ. ಈ ತರದ್ದು ಹೋರಾಟ ಮಾಡೋದು. ಅದಕ್ಕೆ ಮುಂದಿನ ದಿನಗಳಲ್ಲಿ
ಈತರ ವಿಕೇಂದ್ರೀಕರಣ ಮತ್ತು ಗ್ರಾಮದ ಆಡಳಿತನೇ ಆಗಬೇಕು. ನಾವು ರೈತರೇ ಸ್ವಯಂ ಉತ್ಪಾದಕರು ಗ್ರಾಹಕರಾಗಬೇಕು. ಎಲ್ಲವನ್ನು ಮಾರ್ಕೆಟ್ ಅನ್ನು ಸ್ಥಾಪನೆ ಮಾಡುವಂತ ಸ್ಥಿತಿಗೆ ಹೋಗಬೇಕು. ಆ ತರ ಕಟ್ಟಕ್ಕೆ ಚರಣಿ ಕೊಡ್ತಿರೋದು ಇವತ್ತು ಉದ್ಘಾಟನೆ ಮಾಡ್ತೀರಿ. ಮುಂದಿನ ದಿನಗಳು ಹೆಚ್ಚು ಚರ್ಚೆ ಮಾಡೋಣ. ನಮಸ್ಕಾರ. ರೈತ ಸಂಘ ಅನ್ನೋದು ಅವ್ರ ಸಂಘ ಅನ್ನೋದನ್ನ ಮರಿಬಾರ್ದು. ಇದು ಯಾರಿಗೋ ಒಬ್ರಿಗೆ ಸೋಮಣ್ಣಂಗೋ ಹಸೂರ್ ಕುಮಾರ್ಗೋ ಚಿಕ್ಕಣ್ಣಂಗೋ ಮಾಡ್ಕೊಳ್ಳೋ ಸಂಘಟನೆ ಎಲ್ಲ ಇದು. ಇಡೀ ರೈತ ಸಮುದಾಯದ ಶಕ್ತಿಗೆ ರೈತ ಸಂಘದ ಉಳಿವುಗಳಿಗಾಗಿ ಮಾಡುವಂತ ಸಂಘ. ಆ ಕಾರಣದಿಂದ ತಾವೆಲ್ಲರೂ ತುಂಬ ಹೃದಯದಿಂದ ಇವತ್ತು ಯುವಕರು ಹೆಚ್ಚು ಇದಕ್ಕೆ ರೈತ ಸಂಘಕ್ಕೆ ಭಾಗಿಯಾದ್ರೆ ಮುಂದೆ ಏನು ನಮ್ಮ ತಾತ ಮುತ್ತಾತರು ಕೊಟ್ಟಂತ ಅಕ್ಷಯ ಪಾತ್ರ ಏನಿದೆಯೋ ಆಸ್ತಿ ಮುಂದೆ ನಮ್ಮ ಪೀಳಿಗೆಗೆ ಉಳಿತದೆ. ಇಲ್ಲಾಂದ್ರೆ ಖಂಡಿತವಾಗಿ ಈ ಆಸ್ತಿ ನಮ್ಮ ಕೈ ಜಾರು ಹೋಗ್ತದೆ, ಉಳಿಯೋದಿಲ್ಲ. ಆ ಕಾರಣದಿಂದ ಇವತ್ತು ಉದ್ಯೋಗನೇ ಮುಖ್ಯ ಅಂತ ನಾವು ಯಾವುದೇ ಒಬ್ಬ ಸರ್ಕಾರಿ ಉದ್ಯೋಗ ಅನ್ನೋದು ಗುಲಾಮಗಿರಿ ಕೆಲಸ. ನಮ್ಮ ಉದ್ಯೋಗನ ಭದ್ರತೆ ಕಾಣುವಂಥ ದಾರಿನ ಹುಡುಕ್ಬೇಕು, ಅದು ಬೇಕಾಗಿರೋದು ಮುಖ್ಯ. ಇವತ್ತು ನಮ್ಮ ಯುವಕರು ಅಂತಾರೆ ವ್ಯವಸಾಯ ಮಾಡೋನ್ಗೆ ಎಣ್ಣೆ ಕೊಡಲ್ಲ ಅಂತ. ಆ ಪರಿಸ್ಥಿತಿ ಬಂದಿದೆ. ಸರ್ಕಾರಿ ಉದ್ಯೋಗದಲ್ಲಿ ಅಂತಂದರೆ ಅವನು ಯಾವ ರೀತಿ ಮೋಸ ಮಾಡಿರ್ತಾನೋ, ಯಾವ ರೀತಿ ವಂಚನೆ ಮಾಡ್ತಾನೋ, ಆದರೂ ಕೂಡ ಅವ್ರಿಗೆ ಹೆಣ್ಣು ಕೊಡೋಕ್ಕೆ ನಾವು ಹಂಬಲದಲ್ಲಿ ತುದಿಗಾಲಲ್ಲಿ ನಿಂತಿದ್ದೀವಿ. ನಮ್ಮ ಮಕ್ಕಳೇ ನಾವು ಕೂಡ ನಾವು ಉದ್ಯೋಗದಲ್ಲಿ ಹಾಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಎಲ್ಲರೂ ಮನೋಭಾವ ಬಂದ್ಬಿಟ್ಟಿದೆ. ಅದಾಗಬಾರ್ದು. ನಿಜವಾದ ದೇಶಕ್ಕೆ ಆಹಾರ ಉತ್ಪನ್ನ ಮಾಡೋಂಥ ಸ್ವಾಭಿಮಾನಿ ರೈತನಿಗೆ ಹೆಣ್ಣು ಕೊಡಬೇಕು. ಆ ಸಂಸಾರ ಆ ಕುಟುಂಬ ಉಳಿಬೇಕು. ಆ ದಿಕ್ಕಿನಲ್ಲಿ ನಮ್ಮ ಆರ್ಥಿಕವಾಗಿ ಮುಂದರಿಕೆ ಏನು ಹಾಕಬೇಕು, ಎಲ್ಲಿ ನಮ್ಗೆ ಯಾರು ತೊಂದರೆ ಕೊಡ್ತಾರೆ ತೊಡಕು ಕೊಡ್ತಾರೆ ಅದನ್ನ ನಾವು ನಿವಾರಣೆ ಮಾಡಿ ಒಂದು ಶಕ್ತಿನ ಬೆಳೆಸ್ಕೋಬೇಕಾಗ್ತದೆ. ಆ ಕಾರಣದಿಂದ ಇವತ್ತು ಏನು ಚಳ್ಳಳಿ ಸಾಕೆಯ ಮೂಲಕ ತಾಲೂಕಿಗೆ ಜಿಲ್ಲೆಗೆ ರಾಜ್ಯಕ್ಕೆ ಶಕ್ತಿ ತುಂಬಂಥ ಕೆಲಸಕ್ಕೆ ನೀವು ಅಣಿಯಾಗಿದ್ದೀರಿ. ತಮ್ಮೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈಗ ಪಕ್ಕದ ತಾಲೂಕಿನ ರೈತ ಸಂಘದ ಗುರುಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ತಮ್ಮ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ರೈತ ಸಂಘ ಅಧಿಕಾರನ ಮೋಜನ ಮಾಡುವಂಥದ್ದಲ್ಲ, ಒಂದು ಹೋರಾಟದ ಸಂಘಟನೆ ಇದು. ಈ ಹೋರಾಟದ ಮೂಲಕ ಈ ಫಲ ಸಮುದಾಯಕ್ಕೆ ಉಳಿಲಿ. ಅದೇ ರೀತಿ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಚರ್ಚೆ ಮಾಡಿ ನನಗೆ ಈ ತಾಲೂಕು ಈಗ ಚಳ್ಳಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಣ್ಣವ್ರನ್ನ ತಾಲೂಕು ಉಪಾಧ್ಯಕ್ಷರು ಮಾಡಬೇಕು ಅಂತೇಳಿ ಅವರು ಸಲಹೆ ಕೊಟ್ಟಿದ್ದಾರೆ. ಅದರಂತೆ ಮುಂದೆ ತಾಲೂಕಿನ ಉಪಾಧ್ಯಕ್ಷರಾಗಿ ಸೋಮಣ್ಣವರು ನಮ್ಮ ತಾಲೂಕು ರೈತ ಸಂಘದಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಮತ್ತೆ ನಮಗೆ ಸ್ವಾಗತವನ್ನು ಬಯಸ್ತಾ ಅವರು ಇನ್ನೂ ಈ ಸಂಘಟನೆಯನ್ನ ಕಟ್ಟುವಂಥ ದಿಕ್ಕಿನಲ್ಲಿ ಮನಸ್ಸು ಕೊಡೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡಿ ಕೇಳಿ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ರೈತರನ್ನು ಉದ್ದೇಶಿಸಿ ಮಾತನಾಡಿ